अभी सिर्फ मेरे भाई और अब्बा को पकड़े हैं, बाकी लोगों को पकड़ना चाहिए। पैसा पुलिस वालों को पैसा दे रहे हैं इसलिए अरेस्ट नहीं कर रहे उन्हें। ತಾರೀಕು ಇತ್ತೀಚೆಗೆ ಒಂದು ಕೊಲೆ ನಡೆದಂತ ಪ್ರಕರಣ, ಭಯಭೀತಿಸುವಂತ ಒಂದು ಪ್ರಕರಣ ಇದು. ಅದರಲ್ಲಿ ನಮ್ಮ ಗಾಂಧಿ ಚೌಕ್ ಸಬ್ ಇನ್ಸ್ಪೆಕ್ಟರ್ ಆದಂತ ಒಂದು ರಿಯಾಜ್ ಕುಡಿಗಿ ಅವರ ಒಂದು ಮಗ, ಎರಡನೇ ದ್ವಿತೀಯ ಪುತ್ರ ಇವತ್ತು ಭೀಕರವಾದಂತ ಹಲ್ಲೆಗೆ ಒಳಗಾಗಿರುವಂತ ಪ್ರಕರಣ ಇವತ್ತು ನಮ್ಮ ಒಂದು ಮನಸ್ಸಿನಲ್ಲಿ ಬಹಳ ಒಂದು ಖೇದ ಉಂಟು ಮಾಡಿದೆ. ಮತ್ತೆ ಇದಕ್ಕೆ ಭಾಗಿಯಾಗಿರುವಂತ ಎಲ್ಲ ಒಂದು ದುಷ್ಟರನ್ನ, ಎಲ್ಲ ಆರೋಪಿಗಳನ್ನ ಇವತ್ತು ಹೆಡೆಮರಿ ಕಟ್ಟಿ ಎಲ್ಲರನ್ನ ಇವತ್ತು ತಹಬಂದಿಗೆ ತಂದು ಅವ್ರನ್ನ ಜೈಲಿಗೆ ಇಡಬೇಕು. ಮತ್ತು ಅವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ಇವತ್ತು ಒಂದು ಅವ್ರು ಬೇಲ್ ಸಿಗದೆ ಇರೋಂಥ ರೀತಿಯಲ್ಲಿ ಪ್ರಾಸಿಕ್ಯೂಷನ್ ಅದನ್ನು ಮುಂದೆ ಮಾಡಬೇಕು. ಮತ್ತು ಆ ರೌಫ್ ಅಂತ ಕಿಡಿಗೇಡಿ ಏನಿದ್ದಾನೆ, ಪ್ರಮುಖ ಪಾತ್ರಧಾರಿಗೆ ರೌಫ್ ಅಂತ ಕಿಡಿಗೇಡಿ ಏನಿದ್ದಾನೆ, ಜೈಲಲ್ಲಿ ಕೂತ್ಕೊಂಡು ಇವತ್ತು ಸುಪಾರಿ ಕೊಡೋಂಥ ಒಂದು ವ್ಯವಸ್ಥೆಗಳಾಗ್ತಾಯಿದೆ. ಸುಪಾರಿ ಅಂತೇಳಿದ್ರೆ ನಮ್ಮ ಸುಪಾರಿ ಅಂದರೆ ಗಾಂಧಿ ಚೌಕ್ ಸಬ್ ಇನ್ಸ್ಪೆಕ್ಟರ್ ಏನಿದ್ದಾರೆ ಇವತ್ತು ಕ್ರೈಮ್ ಸಬ್ ಇನ್ಸ್ಪೆಕ್ಟರ್ ರಿಯಾಜ್ ಕುಡಿಗೆಯವರು, ಅವ್ರನ್ನ ಹತ್ಯೆ ಮಾಡೋದಕ್ಕೆ ಮತ್ತು ಮಗಳನ್ನ ಹತ್ಯೆ ಮಾಡೋದಕ್ಕೆ ರಕ್ಷಣೆ ಇಲ್ಲ ಅಂತೇಳಿದ್ರೆ ಮಗಳು ನಾಳೆ ಹತ್ಯೆ ಆಗುವಂಥ ಎಲ್ಲ ಸಾಧ್ಯತೆಗಳಿರೋದ್ರಿಂದ ಈ ಎಲ್ಲ ಆರೋಪಿಗಳು FIR ನಮೂದಿಸಿದಂಥ ಎಲ್ಲ ಆರೋಪಿಗಳು, ಇನ್ನು 6 ಜನ ಆರೋಪಿಗಳನ್ನ ಇವತ್ತು ಪೊಲೀಸ್ನವರು ಬಂಧನ ಮಾಡಿದರೆ ಇದ್ದಾರೆ, ಆ ಎಲ್ಲ ಆರೋಪಿಗಳನ್ನ ಬಂಧಿಸಬೇಕು ಮತ್ತು ಸಾಕ್ಷಿಗಳು ನಾಶ ಆಗದರೆ ನೋಡ್ಕೊಳ್ಬೇಕು. ಪ್ರಕರಣ ಇವತ್ತು CIDಗೆ ವರ್ಗಾವಣೆ ಆಗಬೇಕು. ಮತ್ತು ಇಲ್ಲಿ ರೌಫ್ ಏನಿದ್ದಾನೆ, ರೌಫ್ ದೂರದ ಒಂದು ಊರಿಗೆ ಇವತ್ತು ಜೈಲಿಗೆ ವರ್ಗಾವಣೆ ಮಾಡಬೇಕು ಅಂತ ನಮ್ಮ ಒಂದು ಹಕ್ಕೊತ್ತಾಯ ಇದೆ. ಹೇಳಿದ್ದೇನೆ CID ಕಾನೂನು ಹೋರಾಟ ಒಂದೇ ಅಲ್ಲ, ಸಾಮಾಜಿಕವಾಗಿ ಕೂಡ ನಾವು ಹೋರಾಟ ಮಾಡೋರಿದ್ದೀವಿ. ಮುಂದಿನ ದಿನಗಳಲ್ಲಿ ಇವತ್ತು ಸರ್ಕಾರ ಇವತ್ತು ನಮ್ಮ ಒಂದು ಅಳಲನ್ನ ಕೇಳದೇ ಇದ್ದರೆ ಮುಂದಿನ ದಿನಗಳಲ್ಲಿ ಒಂದು ಜನರಲ್ಲಿ ಜಾಗೃತಿ ಉಂಟು ಮಾಡಿ ಇವತ್ತು ದೊಡ್ಡ ಮಟ್ಟದ ಒಂದು ಹೋರಾಟಕ್ಕೆ ನಾವು ಅಣಿಯಾಗೋರಿದ್ದೇವೆ. ನಾವು ಥ್ಯಾಂಕ್ ಯು. ಮೈ ಅತಿಕಾ ಮುಸ್ತಕಿಮ್ ಕುಡ್ಗಿ. ಕುಚ್ ದಿನ ಪಹಲೆ ಮೇರೆ ಹಸ್ಬೆಂಡ್ ಕಾ ಮರ್ಡರ್ ಹುವಾ, ಮೇರೆ ಅಬ್ಬಾ ಅವ್ರ ಭಯ್ಯಾನೇ ಕಿಯಾ, ಕ್ಯೂಂಕಿ ಹಮ್ನೆ ಭಾಗಕರ್ ಲವ್ ಮ್ಯಾರೇಜ್ ಕೀ ಥಿ, ಲೇಕಿನ್ ಹಮೇ ಘರ್ ಮೇ ಬಹುತ್ ಬೋಲೆ ಥೆ ವೋ ನಹೀ ಮಾನೆ ಇಸ್ಲಿಯೆ ಹಮೇ ಭಾಗಕರ್ ಶಾದಿ ಕಿಯೆ. ಘರ್ ಮೇ ಭಿ ಮುಜೆ ಬಹುತ್ ಟಾರ್ಚರ್ ಕರ್ತೆ ಥೆ ಮೇರೆ ಅಬ್ಬಾ ಭಯ್ಯಾ ಔರ್ ರಿಲೇಟಿವ್ಸ್, ಇಸ್ಲಿಯೆ ಹಮೇ ಭಾಗಕು ಶಾದಿ ಕರೆ. ಕೋರ್ಟ್ ಮೇ ಭಿ ಪ್ರೊಟೆಕ್ಷನ್ ಕಾ ಆರ್ಡರ್ ದಿಯಾ, ಭಿ ಉನ್ನೋ ನಹೀ ಛೋಡೆ ಧಮ್ಕಿಯಾ ದೇನೆ ಕಾ, ವಹಾಂ ಮಿರಜ್ ಮೇ ಭಿ ಆಪ್ಕೊ ಬಹುತ್ ಸಾರೇ ಅಟೆಂಪ್ಟ್ ಕಿಯೆ ಉನ್ನೋ. अभी सिर्फ मेरे भाई और अब्बा को पकड़े हैं, बाकी लोगों को पकड़ना चाहिए, उनका भी हाथ है उसमें. जल्द से जल्द उनको भी अरेस्ट करो और जेल बीजापुर में नहीं दूसरे तरफ शिफ्ट करो. पैसा दे रहे हैं वो लोग, उनके इन्फ्लुएंसेस बहुत हैं बाहर, पॉलिटिकल इन्फ्लुएंसेस बहुत हैं. पैसा पुलिस वालों को पैसा दे रहे हैं इसलिए अरेस्ट नहीं कर रहे उनको. इन्वेस्टिगेशन बराबर नहीं हो रहा, CID को लेना है. आपका डिमांड क्या है बेंगलोर आपको क्या मांग क्या है अभी क्या करना है उनको? ऐसा सजा देना उनको, अभी बेल ही नहीं मिलना ऐसा करना, नहीं तो अगर वो बाहर आएंगे तो मुझे भी और मेरे इन लॉज की फैमिली को भी बहुत आगे टॉर्चर करेंगे. मेरे फादर इन लॉ यहाँ गांधी चौक क्राइम PSI, फिर भी PSI होने के बाद भी इन्वेस्टिगेशन बराबर नहीं हो रहा. पुलिस मेरे फादर का साइड ले रहे हैं पैसे खाकर. तो ये पहला बीजापुर का जेल चेंज कराना है. और लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक शेयर और कमेंट करना ना भूलिए.